ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ವಾಗತಿಸಲು ಕಾರ್ಯಕರ್ತರ ದಂಡು. ಕುಮಾರಸ್ವಾಮಿ ಸ್ವಾಗತಿಸಲು ಏರ್ಪೋರ್ಟ್ಗೆ ಆಗಮಿಸಿದ ಜೆಡಿಎಸ್ ನಾಯಕರು. ಎಚ್ಡಿಕೆ ಸ್ವಾಗತಿಸಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಜಿಟಿ ದೇವೇಗೌಡರ ಎಂಟ್ರಿ. ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಸೇರಿ ಹಲವು ಮುಖಂಡರ ಆಗಮನ. ಕೆಂಪೇಗೌಡ ಏರ್ಪೋರ್ಟ್ನ ವಿಐಪಿ ಗೇಟ್ ಬಳಿ ಆಗಮಿಸಿದ್ದಾರೆ ಮುಖಂಡರು. ಹೂಗುಚ್ಚ ನೀಡಿ ಸ್ವಾಗತಿಸಲು ಆಗಮಿಸುತ್ತಿರುವ ಮುಖಂಡರು. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟಿಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535257719 ಹಾಗೂ 9444848182 ಮತ್ತು 9620162253. ಮಂಜಣ್ಣವರು, ಮುಡರಾಜಣ್ಣವರು ಮತ್ತೆಲ್ಲ ನಾಯಕರು ಒಟ್ಟುಗೂಡಿ ಇವತ್ತು ಕುಮಾರಣ್ಣನ ವಿಶೇಷವಾಗಿ ಈ ರಾಜ್ಯಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಮತ್ತು ಎಲ್ಲ ರೀತಿಯ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತೇಳಿ ನಾವೆಲ್ಲ ಭಾಳ ನಿರೀಕ್ಷೆ ಇಟ್ಕೊಂಡು ಇವತ್ತು ಇಡೀ ನಮ್ಮ ದೇವನಹಳ್ಳಿ ತಾಲೂಕು, ಶಿಡ್ಲಘಟ್ಟ ತಾಲೂಕು ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಎಲ್ಲ ತಾಲೂಕಿನ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತು ಅವ್ರನ್ನ ಇಲ್ಲಿ ಸ್ವಾಗತ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಪಕ್ಷದ ವತಿಯಿಂದ ಮತ್ತೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಕುಮಾರಣ್ಣಗೆ ಸನ್ಮಾ ಅಲ್ಲಿ ಒಂದು ಗಾರ್ಲೆಂಡ್ ಅನ್ನ ಮಾಡಿ ಅವ್ರಿಗೆ ನಮ್ಮ ಕಚೇರಿ JDS ಕಚೇರಿಗೆ ಬೀಳ್ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಇವತ್ತು ಸ್ವಾಗತಕ್ಕಾಗಿ ಹಲವಾರು ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಆ ಒಂದು ಟೋಲ್ ಬಳಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಎಷ್ಟು ಜನ ಇಲ್ಲಿ ಕಾರ್ಯಕರ್ತರು? ಇಷ್ಟು ಜನ ಅಂತ ಹೇಳೋದಕ್ಕೆ ಈಗ ಯಾವುದು ಚುನಾವಣೆ ಇಲ್ಲ. ಕುಮಾರಣ್ಣನ ಅಭಿಮಾನಿಗಳು ಬಹಳಷ್ಟು ಜನ ಸೇರ್ತಾರೆ ಅನ್ನೋ ನಮಗೆ ನಿರೀಕ್ಷೆ ನಮ್ಮಲ್ಲಿದೆ. ಅದು ಯಾವ ಥರ ಸೇರ್ತಾರೋ ಗೊತ್ತಿಲ್ಲ. ಇಲ್ಲೇನು ಜನನ ಹೊಡ್ಸ್ಕೊಂಬರೋದೇನಿಲ್ಲ, ಜನನೇ ತಾನಾಗಿ ನಿರೀಕ್ಷೆಗೂ ಮೀರಿ ಸೇರ್ತಾರೆ ಅನ್ನೋ ಭಾವನೆ ನಮ್ಗೆ. ಸರ್, ರಾಜ್ಯದಲ್ಲಿ ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಕುಮಾರಣ್ಣ? ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ಈ ರಾಜ್ಯದಲ್ಲಿ ಯುವ ಜನತೆ ಬಹಳಷ್ಟು ಇದ್ದಾರೆ, ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಚೈನಾ ವಿತ್ ಕಾಂಪಿಟ್ ಅಂತ ಒಂದು ಯೋಜನೆಯನ್ನ ಮಾಡಿದ್ರು, ಅದನ್ನ ತರೋದಕ್ಕೆ ಅವ್ರಿಗೆ ಅದೇ ಖಾತೆ ಸಿಕ್ಕಿದೆ. ಇವತ್ತು ಈ ರಾಜ್ಯಕ್ಕೆ ಅವರು ಉದ್ಯೋಗವನ್ನ ಕಲ್ಪಿಸಿಕೊಡುವಂತ ಕೆಲಸ ಖಂಡಿತ ಆಗ್ತದೆ. ಅವರು ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ಅವರು ಹಲವಾರು ಯುವಕರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಎಲ್ಲ ವರ್ಗಕ್ಕೂ ಕೂಡ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಇವತ್ತು ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ಜಾರಿಗೆ ತರುವಂತ ಒಂದು ಹುದ್ದೆ ಕುಮಾರಣ್ಣವ್ರು ಸಿಕ್ಕಿದೆ. ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಂದಿನ ಯುವ ಪೀಳಿಗೆಗೆ ಅನುಕೂಲ ಆಗೋ ರೀತಿ ಉದ್ಯೋಗವನ್ನ ಬೃಹತ್ ಸೃಷ್ಟಿ ಮಾಡ್ತಾರೆ ಅನ್ನೋ ಬಯಕೆ ನಮ್ಮೆಲ್ಲರಲ್ಲಿ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.